ಇವತ್ತಿನ ಲೋಕಸಭರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರುತಿ ನೀರಾಯ ನಾನು ವೀಕ್ಷಕರೇ ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಇವತ್ತು ನಾವು ಮಾತನಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೆಯೇ ಜೆ ಪಕ್ಷಗಳಲ್ಲಿ ಯಾರಿಗೆ ಟಿಕೆಟ್ ಸಿಗ್ಬೋದು ಯಾರಿಗೆ ಯಾವ ಪಕ್ಷ ಗೆಲ್ಬಹುದು ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ಮತ್ತು ಏನು ಬಿ ಜೆ ಪಿ ಮೂರು ಪಕ್ಷಗಳು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರ ಯಾವ ರೀತಿ ಇದೆ ಅಂದ್ರೆ ನಾನಾ ನೀನು ನೋಡೇ ಬಿಡೋಣ ಅನ್ನೋ ರೀತಿ ಒಂದು ಫೈಟ್ ಇರುವಂಥದ್ದು ಟಫ್ ಫೈಟ್ ಇರುವಂಥದ್ದು ಕಳೆದ ಬಾರಿ ಈ ಈ ಬಗ್ಗೆ ಅಂದರೆ ಯಾರು ಗೆಲ್ಬೋದು ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ನೋದನ್ನು ಮಾತನಾಡೋದಕ್ಕೂ ಮುಂಚೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಚಿತ್ರಣ ಹೇಗಿತ್ತು ಅಂದ್ರೆ ಸೊತೆ ತುಂಬ ಸರಳವಾಗಿ ಹೇಳ್ತೀನಿ ತುಂಬ ಜಾಸ್ತಿ ಡ್ರ್ಯಾಗ್ ಮಾಡೋಕೆ ಹೋಗೋದಿಲ್ಲ ಜೆ ಎಸ್ ಬಸವ ಬ ಬಸವರಾಜ್ ಅವರು ಎಂಥ ಪ್ರಬಲವಾದಂಥ ಅಭ್ಯರ್ಥಿ ಮೇಲೆ ಗೆಲ್ತಾರೆ ಅಂದರೆ ಅದು ಯಾರು ಬೇರೆ ಯಾರು ಅಲ್ಲ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಗೆಲ್ತಾರೆ ಅವರು ದೇವೇಗೌಡರ ಮೇಲೆ ಗೆಲ್ಲೋದು ಅಂದರೆ ಅಷ್ಟು ಸುಲಭವಾದಂಥ ಮಾತಲ್ಲ ದೇವೇಗೌಡರ ಮೇಲೆ ಗೆಲ್ಲೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಏನು ಜಿ ಎಸ್ ಬಸವರಾಜ್ ಪಿಯಿಂದ ಸ್ಪರ್ಧೆ ಮಾಡಿರ್ತಾರೆ ಅವ್ರು ಸ್ವಂತ ಬಲದಲ್ಲಿ ಗೆದ್ದುಬಿಟ್ರೆ ಇಲ್ಲ ಚಾನ್ಸೇ ಇಲ್ಲ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ನ ಏನು ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಜೆ ಡಿ ಎಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಿರುತ್ತೆ ಅಂದ್ರೆ ದೇವೇಗೌಡರಿಗೆ ಬೆಂಬಲ ಸೂಚಿಸಿ ಸೂಚಿಸಿರ್ತಾರೆ ಬಟ್ ಕಾಂಗ್ರೆಸ್ ಎಂತ ಚಾಣಕ್ಯ ನೀತಿಯನ್ನ ತೋರುತ್ತೆ ಅಂದ್ರೆ ಅಥವಾ ಅದು ದ್ವೇಷ ನೀತಿನ ಗೊತ್ತಿಲ್ಲ ಅಥವಾ ರಾಜಕೀಯದ ಒಂದು ಸ್ಟ್ರಾಟಜಿನ ಗೊತ್ತಿಲ್ಲ ಬಟ್ ಅಲ್ಲಿ ಒಳ ಏಟನ್ನು ಜೆ ಡಿ ಎಸ್ಗೆ ಹೇಗೆ ನೀಡ್ತಾರೆ ಅಂದ್ರೆ ಕೆ ಎನ್ ರಾಜಣ್ಣ ಅವರು ಇವಾಗ ಈಗಿನ ಹಾಸನ ಉಸ್ತುವಾರಿ ಸಚಿವರಾಗಿದ್ದಾರೆ ಸೊ ಅವರು ಅವತ್ತು ಏನು ದೇವೇಗೌಡರು ಎಲೆಕ್ಷನ್ ನಿಲ್ತಾರೆ ದೇವೇಗೌಡರು ಸ್ಪರ್ಧೆ ಮಾಡಿರ್ತಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಇಂದ ಸ್ಪರ್ಧೆ ಮಾಡಿರ್ತಾರೆ ದೇವ್ ದೇವೇಗೌಡರು ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಇಡೀ ಕಾಂಗ್ರೆಸ್ ತುಮಕೂರಿನ ಏನು ಲೋಕಸಭಾ ಕ್ಷೇತ್ರ ಇಡೀ ಕಾಂಗ್ರೆಸ್ ಶ್ರಮ ಪಟ್ಟಿರುತ್ತೆ ಬಟ್ ಒಳೊಳಗೆ ಶ್ರಮ ಪಟ್ಟಿರುತ್ತೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಗೆ ಬೆಂಬಲ ಸೂಚಿಸಿರುತ್ತೆ ಬಟ್ ಒಳಪೆಟ್ಟು ಒಳಪೆಟ್ಟಿನಿಂದಾಗಿ ಅಲ್ಲಿ ಮಾಜಿ ಪ್ರಧಾನಿಗಳು ಸೋಲುವ ಸೋಲೋ ಸೋಲನ್ನು ಒಪ್ಕೊಳ್ಬೇಕಾಗುತ್ತೆ ಎಸ್ ರಾಜಣ್ಣವರು ಪಿಯಿಂದ ಸ್ಪರ್ಧೆ ಮಾಡಿದಂಥ ರಾಜಣ್ಣರು ಅವರು ರಾಜಣ್ಣ ಅವರು ಐದು ಲಕ್ಷದ ತೊಂಬತ್ತಾರು ಸಾವಿರದ ನೂರ ಇಪ್ಪತ್ತ ಏಳು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಏನು ಕಾಂಗ್ರೆಸ್ನ ಜೆ ಜೆ ಕಾಂಗ್ರೆಸ್ ಬೆಂಬಲಿತ ಜೆ ಡಿ ಎಸ್ನ ಅಭ್ಯರ್ಥಿ ಶ್ರೀಯುತ ದೇವೇಗೌಡರನ್ನ ಸೋಲಿಸ್ತಾರೆ ಸೊ ಇದು ಕಳೆದ ಬಾರಿಯ ಲೋಕಸಭಾ ಕ್ಷೇತ್ರದ ಒಂದು ಲೆಕ್ಕಾಚಾರ ಆದರೆ ಮತ್ತೊಂದು ಹೇಳಬೇಕು ಇಲ್ಲಿ ಏನು ಮುದ್ದನ್ಮೇಗೌಡರು ಬಹಳ ಪ್ರಭಾವಿ ನಾಯಕರು ಇವರು ಮುದ್ದನ್ಮೇಗೌಡರು ತುಮಕೂರು ಲೋಕಸಭಾ ಹೇಗೆ ಅಂದರೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಹೇಗೆ ಅಂದರೆ ನಿಮಗೂ ಗೊತ್ತಿರುತ್ತೆ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕರ ಇಡೀ ದೇಶಾದ್ಯಂತ ಮೋದಿ ಹಲೆ ಇದ್ದಂಥ ಸಂದರ್ಭದ ಅಂಥ ಸಂದರ್ಭದಲ್ಲಿ ಮುದ್ದನ್ಮೇಗೌಡರು ಇದೇ ಏನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆದ್ದು ಬೀಗಿರ್ತಾರೆ ಅವ್ರು ಕಳೆದ ಬಾರಿ ಏನ್ ಮಾಡ್ತಾರೆ ಯಾವಾಗ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡುತ್ತೆ ಟಿಕೆಟ್ ಕೂಡ ಅವ್ರ ನೀಡೋದಿಲ್ಲ ಸೊ ಹಾಗಾಗಿ ಮುನಿಸ್ಕೊಂಡು ಬಿಜೆಪಿಗೆ ಹೋಗಿರ್ತಾರೆ ಸೊ ಇಂತಹ ಹೀಗೆ ಇಂತಹ ಮುದ್ದನ್ಮೆಗೌಡರು ಈ ಬಾರಿ ಬಿಜೆಪಿನಲ್ಲೇ ಇದ್ದಾರೆ ಸೊ ಇವತ್ತಿನ ಸ್ಥಿತಿಗತಿಗಳು ಅವತ್ತಿನ ಎರಡ್ ಸಾವಿರದ ಹತ್ತೊಂಬತ್ತರ ಸ್ಥಿತಿಗತಿನೇ ಬೇರೆ ಇವತ್ತಿನ ಸ್ಥಿತಿಗತಿನೇ ಇರುವಂತದ್ದು ಬೇರೆ ಸರ್ ಇನ್ನು ನಾವು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಬಂದಾಗ ನಿಖಿತ್ ರಾಜ್ ಮೌರ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ ಅಂದ್ರೆ ಸಖತ್ ವಾಗ್ಮಿ ಕೂಡ ಎಲ್ರಿಗೂ ಗೊತ್ತಿರುವಂತದ್ದು ಸೊ ಅವರನ್ನ ಇಳಿಸುವಂತಹ ಒಂದು ಸಾಧ್ಯತೆ ಇದೆ ಸಿಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಯವರೆಗೂ ನಿಖೇತ್ ರಾಜ್ ಮೌರ್ಯ ಅವರ ಹೆಸರೇ ಕೇಳಿ ಬಂದಿತ್ತು ಏನು ಕಾಂಗ್ರೆಸ್ ಪಕ್ಷದಲ್ಲಿ ಮಲ್ಲಿಕಾರ್ಜುನ ಖರ್ ಖರ್ಗೆ ಅವರ ಹಾದಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಎಲ್ಲರೂ ಕೂಡ ನೀಲ ನಮ್ಮ ನಮ್ಮ ಯುವಕ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಯುವಕ ಅಂತೇಳಿ ಅವ್ರನ್ನ ಟಿಕೆಟ್ ಕೊಡ್ಬೋದು ಅಂತೇಳಿ ಎಲ್ಲರ ನಿರೀಕ್ಷೆ ಇತ್ತು ಬಟ್ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೊತ್ತೆ ಯಾಕಂದ್ರೆ ಇವತ್ತಿನ ಬೆಳವಣಿಗೆ ಹೇಗಿದೆ ಅಂದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಗೌರಿಶಂಕರ್ ಅವರೇನು ಸಾಮಾನ್ಯ ಅಲ್ಲ ಬಹಳ ಪ್ರಭಾವಿ ಅವರು ಕೂಡ ಸೊ ಗೌರಿಶಂಕರ್ ಎಸ್ನಲ್ಲಿ ನಿಷ್ಠಾವಂತರಾಗಿ ಶಾಸಕರಾಗಿರ್ತಾರೆ ಸೊ ಅವರು ಕೂಡ ಮಾಜಿ ಶಾಸಕರೀಗ ಸೊ ಅವರು ಕೂಡ ಅವರು ಈಗ ಇದೀಗ ಕಾಂಗ್ರೆಸ್ಗೆ ಬಂದಿರುವಂಥದ್ದು ಕಾಂಗ್ರೆಸ್ನಲ್ಲಿ ಇದೀಗ ಬೆಳವಣಿಗೆ ಎದ್ದಿರುವಂತದ್ದು ಏನಂದ್ರೆ ಟಿಕೆಟ್ ಒಂದಷ್ಟು ಟಫ್ ಇದೆ ಅಷ್ಟು ಸುಲಭವಾಗಿ ನಿಖೇತ್ ರಾಜ್ ಮೌರಿ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗೊಮ್ಮೆ ಟಿಕೆಟ್ ಸಿಕ್ಕಿದ್ದೆ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಖೇತ್ ರಾಜ್ ಅವರೇ ಏನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಮತ್ತೊಂದು ಏನಿಲ್ಲಿ ಸ್ಟ್ರಾಟಜಿ ಏನಂದ್ರೆ ಕಾಂಗ್ರೆಸ್ ಸ್ಟ್ರಾಟಜಿ ಹೇಗಿದೆ ಅಂದ್ರೆ ಈಗ ಪ್ರಸ್ತುತ ಸರ್ಕಾರ ಕೂಡ ಕಾಂಗ್ರೆಸ್ ಜೆ ಇರೋದ್ರಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಆ ಟ್ವೆಂಟಿ ಮಿಷನ್ ಏನಿದೆ ಅಂದ್ರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಕನಿಷ್ಠ ಇಪ್ಪತ್ತಾದ್ರೂ ಕಾಂಗ್ರೆಸ್ ಗೆದ್ದೇ ತೀರ್ಬೇಕೆನ್ನುವಂತ ಆ ಒಂದು ಟ್ವೆಂಟಿ ಮಿಷನ್ ಏನಿದೆ ಅದು ರೀಚ್ ಅನ್ನುವಂತ ಅನಿವಾರ್ಯ ಸ್ಥಿತಿನಲ್ಲಿ ಇರೋದ್ರಿಂದ ಈ ಬಾರಿ ಒಂದಷ್ಟು ಲೆಕ್ಕಾಚಾರ ಹಾಕ್ತಾರೆ ಮುದನ್ಮೇಗೌಡರು ಎರಡ್ ಸಾವಿರದ ನಾನು ಆಗ್ಲೇ ಹೇಳಿದಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶಾದ್ಯಂತ ಮೋದಿ ಹಲ್ಲೆ ಇರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಮುದ್ದಾನ್ಮೆಗೌಡರು ಕಾಂಗ್ರೆಸ್ನ ಬಾವುಟ್ ಅಂದ್ರೆ ಅದು ಲೋಕಸಭಾ ತುಮಕೂರು ಲೋಕಸಭಾ ಕ್ಷೇತ್ರ ಹೇಗೆ ಅಂದ್ರೆ ಒಂದ್ ರೀತಿ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಇಡೀ ದೇಶ ಮೋದಿ ಹಲ ಇರುವಂತಹ ಸಂದರ್ಭದಲ್ಲಿ ಮುದ್ದಾನ್ಮೆಗೌಡರು ಕಾಂಗ್ರೆಸ್ಗೆ ಗೆಲುವಿನ ಒಂದು ಆ ಗೆಲುವಿನ ಕಿರೀಟವನ್ನು ತೋರಿಸಿರ್ತಾರೆ ಇಂಥ ಮುದ್ದಾನ್ಮೆಗೌಡರು ಮುನ್ಸ್ಕೊಂಡು ಈ ಇದೀಗ ಕೇಳಿದ್ ಬರ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಹೋಗ್ತಾರೆ ಕಾಂಗ್ರೆಸ್ವರ್ದು ಸೊ ಅಂತ ಅವರನ್ನ ಕರೆದು ತ ಕರೆ ತಂದು ಮತ್ತೆ ಪಕ್ಷಕ್ಕೆ ಟಿಕೆಟ್ ನೀಡಿ ಮತ್ತೆ ಕಾಂಗ್ರೆಸ್ ಸೇರ್ ಸೇರ್ಕೊ ಸೇರ್ಪಡೆ ಮಾಡಿಕೊಂಡು ಗೆಲ್ಲಿಸುವಂತ ತಂತ್ರಗಾರಿಕೆ ಮಾಡಿದ್ರು ಅಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನೊಂದು ಕಡೆ ಗೌರಿಶಂಕರ್ ಇದ್ದಾರೆ ಸೊ ಅವ್ರಿಗೂ ಟಿಕೆಟ್ ಸಿಗುತ್ತಾ ನೋಡ್ಬೇಕು ಯಾಕಂದ್ರೆ ಅವರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡೇ ಇದೀಗ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರುವಂಥದ್ದು ಒಟ್ಟಾರೆ ನೋಡ್ಬೇಕು ಯುವ ನಾಯಕ ಯಾರು ನಿಖೇತರಾಜ್ ಮೌರ್ಯ ಎಂತಹ ವ್ಯಕ್ತಿ ಅಂದರೆ ಯಾರ ಕೈನಲ್ಲಿ ಮೊಬೈಲ್ ಇರುತ್ತೆ ಅವ್ರೆ ನಿಕೇತರಾಜ್ ಮೌರ್ಯ ಮೌರ್ಯ ಯಾರು ಅಂತ ಹೇಳಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಿದ್ದರಾಮೋತ್ಸವ ಅಂತ ಕಾರ್ಯಕ್ರಮ ಆಗುತ್ತೆ ಇಡೀ ಕಾರ್ಯಕ್ರಮದಲ್ಲಿ ನಮ್ಗೆ ಸಿದ್ದರಾಮಯ್ಯನವ್ರು ಬಿಟ್ರೆ ಬಿಟ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಬಿಟ್ರೆ ಅದ್ರ ನೆಕ್ಸ್ಟ್ ಕಾಣಿಸ್ಕೊಳ್ಳುವಂತ ಏಕೈಕ ಯುವಕ ಯುವ ನಾಯಕ ರಾಜ್ ಮೌರ್ಯ ಅವರು ಸೊ ನಿಖೇತ ಕೇವಲ ಸಿದ್ದರಾಮೋತ್ಸವ ಕಾರ್ಯಕ್ರಮ ಅಂತಲ್ಲ ಇಡೀ ರಾಜ್ಯ ಸುತ್ತಾಡಿ ಪಕ್ಷ ಸಂಘಟನೆ ಯುವ ಒಂದು ಯುವ ನಾಯಕ ಪಕ್ಷ ಸಂಘಟನೆಯನ್ನು ಮಾಡಿದಂತಹ ಒಂದು ಹೆಗ್ಗಳಿಕೆ ಈ ಒಬ್ಬ ಏನು ನಿಖೇತ್ ರಾಜ್ ಮೌರ್ಯ ಅವರಿಗೆ ಸಲುತ್ತೆ ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡೋದಾದ್ರೆ ನಿಖೇತ್ ರಾಜ್ ಮೌರ್ಯ ಅವ್ರಿಗೆ ಕೊಟ್ಬಿಟ್ರೆ ಗೆದ್ದು ಬಿಡ್ತಾರಾ ಅಂತೇಳಿ ಕೆಲವರು ಪ್ರಶ್ನೆ ಮಾಡ್ಬೋದು ತುಮಕೂರು ಲೋಕಸಭಾ ಕ್ಷೇತ್ರ ಅಂದ್ರೆ ಅದೇನು ಸಾಮಾನ್ಯವಾದಂತಹ ಕ್ಷೇತ್ರ ಅಲ್ಲ ಅದು ಬಹಳ ಬಲಿಷ್ಠವಾದಂತಹ ನಾಯಕರುಗಳು ಒಳಗೊಂಡಿರುವಂತಹ ಒಂದು ಕ್ಷೇತ್ರದಲ್ಲಿ ನಿಖೇತ್ ರಾಜ್ ಮೌರ್ಯ ಅವರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಗೆದ್ದು ಅಂತ ಹೇಳ್ಬೋದು ಸೊ ಹೇಳಕ್ ಆಗುದಿಲ್ಲ ಯಾಕಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಹೀಗೆ ಪ್ರದೀಪ್ ಈಶ್ವರ್ನ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಟ್ಟು ಅಲ್ಲಿ ಕಾಂಗ್ರೆಸ್ನ ಸ್ಟ್ರಾಟಜಿ ನೋಡಿ ಹೇಗಿತ್ತು ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಟ್ಟಾಗ ಏನು ಸುಧಾಕರ್ ವಿರುದ್ಧ ಗೆದ್ದು ಬಿಡ್ತಾರೇನ್ರೀ ಅಷ್ಟು ಸುಲಭಾನ ಅಂತೇಳಿ ಎಲ್ಲರೂ ಕೂಡ ಇಡೀ ರಾಜ್ಯ ಬೆಳಿ ಕ್ಷೇತ್ರ ಅಲ್ಲ ಎಲ್ಲರೂ ಕೂಡ ನೀವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪ್ರದೀಪ್ ಈಶ್ವರ್ ಅದ್ಭುತವಾದಂತ ಕೇವಲ ಕೆಲವೇ ಒಂದು ತಿಂಗಳಲ್ಲ ತಿಂಗಳಿನ ತಿಂಗಳು ಇರಲಿಲ್ಲ ಕೆಲವೇ ಅಂತರ ದಿನಗಳ ಅಂತರದಲ್ಲಿ ಗೆದ್ದು ಬೀಗದಂತ ಪ್ರದೀಪ್ ಈಶ್ವರ್ ಅದೇ ರೀತಿ ಇವರು ಕೂಡ ತುಂಬಾ ಪ್ರತಿಭಾವಂತರಿದ್ದಾರೆ ಕಾಂಗ್ರೆಸ್ನ ಕಟ್ಟಾಳಿದ್ದಾರೆ ಮತ್ತೆ ಉತ್ತಮ ಸಂಘಟನಾ ಚಿತ್ರರು ಕೂಡ ವಾಗ್ಮಿ ಕೂಡ ಡಿಬೇಟ್ಗಳಲ್ಲಿ ಕೂತ ಟಿವಿ ಚಾನೆಲ್ಗಳಲ್ಲಿ ಡಿಬೇಟ್ಗಳಲ್ಲಿ ಕೂತೆ ಆ ವಿರೋಧ ಪಕ್ಷದ ಬೆವರಿ ಇಲ್ಲದಂತ ಯುವ ನಾಯಕ ನಿಖೇತ್ ರಾಜಮೌರ್ಯ ಸೊ ಅಂತವ್ರು ಟಿಕೆಟ್ ಕೊಟ್ರೆ ಗೆದಲೋದ್ರಲ್ಲಿ ಎರಡು ಮಾತಿಲ್ಲ ಸೊ ಇನ್ನು ನೋಡ್ಬೇಕು ಕಾಂಗ್ರೆಸ್ನ ಈಗ ಗೌರಿಶಂಕರ್ ಕೂಡ ಬಂದಿರೋದ್ರಿಂದ ಕಾಂಗ್ರೆಸ್ನ ಸ್ಟ್ರಾಟಜಿ ಏನೆಲ್ಲ ಇರುತ್ತೆ ನೋಡ್ಬೇಕು ಸರ್ ಇನ್ನು ಸಾಕಷ್ಟು ಬಾರಿ ಎಲೆಕ್ಷನ್ ಬಂದಾಗ ಒಬ್ಬರಿಗೆ ಓಟ್ ಹಾಕ್ತಿವಿ ಗೆಲ್ಲಿಸ್ತಿವಿ ಹಾಗೇನೆ ಜನರಿಗೆ ಅದು ತೃಪ್ತಿ ಸಿಕ್ಕಿರಬಹುದೇ ತುಮಕೂರು ಕ್ಷೇತ್ರದಲ್ಲಿ ಜನರಿಗೆ ತೃಪ್ತಿ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಮಾತಾಡೋದಾದ್ರೆ ಅದ್ರ ಬಗ್ಗೆ ಹೌದು ಗ್ಯಾರಂಟಿಗಳು ಸಿಕ್ಕಿರಬಹುದ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಕಾಂಗ್ರೆಸ್ ಗ್ಯಾರಂಟಿಗಳು ಈ ಆಳಸಿದ್ರು ಬಿಜೆಪಿನವರು ಸಿದ್ದರಾಮಯ್ಯವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಯವರು ಆದಿಯಾಗಿ ಎಲ್ಲರೂ ಕೂಡ ಈ ಹೇಳ್ಸರು ಈಗ ಅವರೇ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಅವರೇ ಒಪ್ಕೊಂಡು ಅವರೇ ಅವರು ಕೂಡ ಗ್ಯಾರಂಟಿಗಳನ್ನ ಶುರು ಮಾಡ್ಬಿಟ್ಟಿದ್ದಾರೆ ಅಂತೇಳಿ ಆದರೆ ಕಾಂಗ್ರೆಸ್ನ ಆ ಒಂದು ಸ್ಟ್ರಾಟಜಿ ಏನಿದೆಯಲ್ಲ ತುಂಬಾ ಅದ್ಭುತವಾದಂತ ಅದು ಕೇವಲ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಒಂದು ತಂತ್ರಗಾರಿಕೆಯ ಭಾಗ ಇದು ಏನಿದು ಈ ಗ್ಯಾರಂಟಿಗಳ ಭಾಗ್ಯ ಇದೆಯಲ್ಲ ಅದೊಂದು ಭಾಗ ಸೊ ಅದು ಎಲ್ಲ ಒಂದು ನಿಟ್ಟಿನಲ್ಲಿ ಕೊಟ್ಟ ಮಾತಿನಂತೆ ಉಳಿಸ್ಕೊಂಡಿದೀವಿ ಅನ್ನುವಂತ ಆ ಒಂದು ನಿಲುವಿದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ಔಟ್ ಆಗಿದೆ ಅದು ನಾವು ಎಲ್ಲರೂ ಒಪ್ಲೇಬೇಕಾದಂತಹ ಮಾತು ಸರ್ ಇನ್ನು ಬಿಜೆಪಿ ಪಕ್ಷದ ವಿಚಾರಕ್ಕೆ ಬಂದ್ರೆ ಬಿಜೆಪಿಯ ಪ್ರೆಸೆಂಟ್ ಎಂಪಿ ಯಾರಿದ್ದಾರೆ ಸಿಗ್ಬಹುದು ಎಂಪಿ ಅವರು ಈ ಬಾರಿ ನೆಕ್ಸ್ಟ್ ಅಂದ್ರೆ ಈ ಬಾರಿ ಎಲೆಕ್ಷನ್ ಗೆ ನಿಲ್ಲೋದಿಲ್ಲ ಅಂತ ಹೇಳಿ ಸೊ ಹಂಗಾಗಿ ಬಿಜೆಪಿ ನಲ್ಲೂ ಅವ್ರು ನಿಲ್ಲೋದಿಲ್ಲ ಅಂದ ತಕ್ಷಣ ಒಂದಷ್ಟು ನಾಯಕರುಗಳು ಕೂಡ ಪೈಪೋಟಿಗೆ ಬಿದ್ದಿರುವಂತದ್ದು ಏನು ಜಿ ಎಸ್ ಬಸವರಾಜ್ ಅವರ ಆ ಒಂದು ಪ್ಲೇಸ್ಗೆ ಯಾರನ್ನ ಕರೆತರಬಹುದು ಅಂತ ಹೇಳಿ ಬಿಜೆಪಿ ಕೂಡ ಒಂದಷ್ಟು ಲೆಕ್ಕಾಚಾರಕ್ಕೆ ಮುಂದಾಗಿರುವಂತದ್ದು ಬಿಜೆಪಿ ನಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಈಗೇನು ಕಳೆದ ಬಾರಿ ಮುದನ್ಮೆಗೌಡರು ಕಾಂಗ್ರೆಸ್ ತೋರಿದ್ರು ಬಿಜೆಪಿ ಹೋದ್ರು ಅವರು ಕೂಡ ಆಕಾಂಕ್ಷಿ ಅವರು ಕೂಡ ನನಗೂ ನನಗೂ ಟಿಕೆಟ್ ಕೊಡಿ ಯಾಕಂದ್ರೆ ಅವರು ಕೂಡ ಅಹ್ ಪ್ರಬಲವಾದಂತಹ ಆಕಾಂಕ್ಷಿ ಪ್ರಬಲವಾದಂತಹ ನಾಯಕ ಕೂಡ ಹೌದು ಸೊ ಹಾಗೆ ಇನ್ನು ಬಿಜೆಪಿಯ ಯುವ ನಾಯಕ ಅಂದ್ರೆ ಮೊದಲ ಮೇಗೌಡರಿಗೆ ಅಷ್ಟು ಸಲೀಸಾಗಿ ಟಿಕೆಟ್ ಸಿಕ್ಬಿಡುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಯಾರ ಮೇಲೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋದು ಸಂತೋಷ್ ಜಿ ಅವರ ಹಾದಿಯಾಗಿ ಬಿಜೆಪಿಯವರ ಪ್ರಮುಖ ನಾಯಕರಲ್ಲಿ ಪ್ರಮುಖ ನಾಯಕರ ಆಶೀರ್ವಾದ ಬೇಕು ಜೊತೆಯಲ್ಲಿ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಯಾರಿಗಿದೆಯೋ ಅವ್ರಿಗೆ ಟಿಕೆಟ್ ಅಂತೂ ಕನ್ಫರ್ಮ್ ಇನ್ನು ಯುವ ನಾಯಕ ವಿನಯ್ ಬಿದ್ರೆ ಅವರು ಕೂಡ ತುಂಬಾ ಆಕ್ಟಿವ್ ಪರ್ಸನ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಬಿಜೆಪಿ ನಲ್ಲಿ ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಯುವ ನಾಯಕ ಸೊ ವಿನಯ್ ಬಿದ್ರೆ ಅವ್ರಿಗೂ ಕೂಡ ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ಕೊ ಹೇಳ್ಕೊಂಡು ಇಡೀ ಕ್ಷೇತ್ರದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅವ್ರಿಗೂ ಕೂಡ ಟಿಕೆಟ್ ಸಿಕ್ಕಿದ್ರೆ ಆಶ್ಚರ್ಯ ಪಡಬೇಕಾಗಿರೋ ಜೊತೆಯಲ್ಲಿ ತುಂಬಾ ಅನುಭವಿ ರಾಜಕಾರಣಿ ಮಾಜಿ ಸಚಿವರು ಮಾಧುಸ್ವಾಮಿ ಅವರು ಕೂಡ ಇದ್ದಾರೆ ಸೊ ಅವ್ರಿಗೂ ಕೂಡ ಅವರು ಕೂಡ ಟಿಕೆಟ್ ನಿರೀಕ್ಷೆಲ್ಲಿದ್ದಾರೆ ಸೊ ಅವ್ರಿಗೂ ಟಿಕೆಟ್ ಸಿಗ್ಬಹುದು ಟಿಕೆಟ್ ಸಿಕ್ಕಿದ್ರೆ ಟಫ್ ಐಟೇ ಇಲ್ಲಿ ಕಾಂಗ್ರೆಸ್ಗೂ ಕೂಡ ಅಷ್ಟು ಸುಲಭವಾದಂಥ ಗೆಲುವು ಸಿಗೋದಕ್ಕೆ ಸಿಕ್ಬಿಡುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲಿ ಟಫ್ ಐಟ್ ಟಫ್ ಐಟ್ ಇರುತ್ತೆ ಯಾಕೆಂದ್ರೆ ಈ ಬಾರಿ ಯುವ ನಾಯಕ ವಿಜೇಂದ್ರ ಅವರು ಕೂಡ ಪಿಯ ನೇತೃತ್ವ ವಹಿಸಿರುವಂಥದ್ದು ಸಾಕಷ್ಟು ಅವ್ರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳು ಕೇಂದ್ರದಲ್ಲಿ ಕೇಂದ್ರದಿಂದ ಒಂದಷ್ಟು ರವಾನೆ ಆಗಿರುತ್ತೆ ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ ಒಂದಷ್ಟು ನಾಯಕರುಗಳು ಹೇಳಿರ್ತಾರೆ ಇಲ್ಲ ಇಷ್ಟು ಸೀಟನ್ನು ಗೆಲ್ ಗೆಲ್ಸ್ಕೊಂಡ್ ಜವಾಬ್ದಾರಿ ತೊಗೊಳ್ಬೇಕಪ್ಪ ಅಂತೇಳಿ ಒಂದಷ್ಟು ನೋಡಿ ಅವರು ಅಧ್ಯಕ್ಷರಾಗ್ತಿದ್ದಂಗೆ ಒಂದಷ್ಟು ನಾಯಕರುಗಳು ಅವರ ಪಕ್ಷದಲ್ಲೂ ಹೊಳಬೇಕುದೆ ಇದೆ ಎಲ್ಲ ಪಕ್ಷದಲ್ಲೂ ಇದೆ ಬಟ್ ಆದರೆ ಇಪ್ಪತ್ತು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಕನಿಷ್ಠ ಒಂದು ಇಪ್ಪ ಹದಿನೈದರಿಂದ ಇಪ್ಪತ್ತಾದ್ರೂ ಅನ್ನುವಂಥ ಒಂದು ಒತ್ತಡದಲ್ಲಿ ಇವರು ಕೂಡ ವಿಜೇಂದ್ರ ಅವರ ಪಾತ್ರ ಕೂಡ ಮಹತ್ತರವಾದಂಥ ಯಾವ ರೀ ಯಾವ ರೀತಿ ನಿರ್ವಹಿಸ್ತಾರೆ ನೋಡಬೇಕು ಒಟ್ನಲ್ಲಿ ಏನು ಈ ಬಾರಿ ಮೂರು ಜನ ಪೈಪೋಟಿ ಇರುವಂಥದ್ದು ಅಂದರೆ ಟಿಕೆಟ್ ಆಕಾಂಕ್ಷಿಗಳಾಗಿ ಮೊದಲ ಮೇಗೌಡರು ಮತ್ತೆ ವಿನಯ್ ಬಿದ್ರೆ ಮತ್ತೆ ಮಾಜಿ ಸಚಿವರಾದಂತಹ ಮಾಧುಸ್ವಾಮಿ ಅವರು ಸರ್ ನೋಡ್ಬೇಕು ಕಾದ್ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗ್ಬಹುದು ಅಂತ ಹೇಳಿ ಇನ್ನು ಕಾಂಗ್ರೆಸ್ ಬಿಜೆಪಿಯ ಜೆಡಿಎಸ್ ಜೆಡಿಎಸ್ ಕತೆ ಇಲ್ಲಿ ನೋಡಿ ಇವತ್ತು ಅದೇ ಕಾಂಗ್ರೆಸ್ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಜೆಡಿಎಸ್ ನ ಬಹಳ ಅವರ ತಂದೆಯವರ ಕಾಲದಿಂದಲೂ ಕೂಡ ಜೆಡಿಎಸ್ ನ ನಿಷ್ಠಾವಂತರಿ ಇವರು ಜೆಡಿಎಸ್ ನ ಭಾಗದಲ್ಲಿ ಜೆಡಿಎಸ್ಗೆ ಪಕ್ಷಕ್ಕೆ ಅವರದೇ ಆದಂತಹ ಕೊಡುಗೆ ಇದೆ ಆ ಏನು ಅಷ್ಟು ಸುಲಭ ಅಲ್ಲ ಗೌರಿಶಂಕರ್ ಏನು ಇದಾರಲ್ಲ ಅವ್ರ ಅವ್ರ ಕಾಲದಿಂದಲೂ ಕೂಡ ಜೆ ಡಿ ಎಸ್ಗೆ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊತಾ ಬಂದಿರುವಂಥವರು ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಏನು ಸೇರ್ಪಡೆ ಆಗಿರುವಂಥವರು ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ಯಾಕೆ ಬಂದ್ರಿ ನೀವು ಪಕ್ಷಾಂತರ ಯಾಕಾದ್ರೆ ಜೆಡಿಎಸ್ನಲ್ಲಿ ನಿಷ್ಠಾವಂತರ ನಿಷ್ಠಾವಂತರಾಗಿದ್ದಾರಲ್ಲ ಯಾಕೆ ಬಂದ್ರಿ ಹೌದು ಸ್ವಾಮಿ ನಾನು ಕೂಡ ಪಕ್ಷದಲ್ಲಿ ನಮ್ಮ ತಂದೆ ಅವ್ರ ಕಾಲೇಜಿನಲ್ಲೂ ಕೂಡ ಪಕ್ಷಕ್ಕೆ ನಿಷ್ಠಾವಂತರಾಗಿ ಪಕ್ಷ ಜೆ ಡಿ ಎಸ್ ಪಕ್ಷ ಕಟ್ಟುವಲ್ಲಿ ನಾವು ಕೂಡ ತುಂಬ ಶ್ರಮ ಪಟ್ಟಿದ್ದೀವಿ ಬರೋದಕ್ಕೆ ಕಾರಣ ಇದೆ ಅಲ್ಲಿ ಜೆ ಡಿ ಎಸ್ ಬಿಜೆಪಿ ಯಾವಾಗ ಒಳ ಒಪ್ಪಂದ ಆಗುತ್ತೆ ಜೆ ಡಿ ಎಸ್ ಇವಾಗ ಒಳ ಒಪ್ಪಂದ ಜೆ ಡಿ ಎಸ್ ಕಾಂಗ್ರೆಸ್ ಅಲಯನ್ಸ್ ಆಗಿರೋದ್ರಿಂದ ಒಂದಷ್ಟು ಕಾರ್ಯಕರ್ತರಲ್ಲಿ ಗೊಂದಲ ಇದೆ ನೆಕ್ಸ್ಟ್ ಜೆಡ್ ಪಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಅದು ಸ್ಥಳೀಯ ಚುನಾವಣೆಗಳಲ್ಲಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನೆಕ್ಸ್ಟ್ ನನ್ಗೆ ಅಲ್ಲಿ ಎಮ್ ಎಲ್ ಎ ಟಿಕೆಟ್ ಸಿಗುತ್ತೋ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿದಾಗ ಇದೆಲ್ಲವೂ ಕೂಡ ಗೊಂದಲ ಆಗುತ್ತೆ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೊಂದು ದೊಡ್ಡ ಗೊಂದಲ ಇದನ್ನು ನಿವಾರಿಸುವಲ್ಲಿ ಇದನ್ನ ಬಗೆಹರಿಸುವಲ್ಲಿ ಕುಮಾರಣ್ಣನೇ ನೇರ ಹೊಣೆ ಸೊ ಅವರೇ ಕೂಡ ಎಲ್ಲ ಒಂದು ರೀತಿ ಎಡಬಿದ್ದಾರೆ ಅಂತ ಹೇಳ್ಬೋದು ಅದರ ಮುಂದುವರೆದ ಭಾಗವೇ ಗೌರಿಶಂಕರ್ ಅವರು ಕಾಂಗ್ರೆಸ್ ಆಗಿರುವಂಥದ್ದು ಸೊ ಹಾಗಾಗಿ ಜೆ ಡಿ ಎಸ್ ಈ ಬಾರಿ ಅಭ್ಯರ್ಥಿ ಆಗ್ತಾರ ಇಲ್ವೋ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ ಯಾಕಂದರೆ ಜೆ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಒಬ್ಬ ಅಭ್ಯರ್ಥಿಯನ್ನು ಸೊ ಅಲ್ಲಿ ಕಣಕ್ಕಿಳಿಸ್ಬೋದು ಕಡೆಯದಾಗಿ ಅಂತಿಮವಾಗಿ ಕಾದ್ ನೋಡಬೇಕು ಲೋಕಸಭಾ ಕ್ಷೇತ್ರ ಏನು ತುಮಕೂರು ಲೋಕಸಭಾ ಕ್ಷೇತ್ರ ಈ ಬಾರಿ ಒಂದು ರೀತಿಯ ರಣಕಣವಾಗಿ ಮಾರ್ಪಟ್ಟಿರುವಂತೆ ಡಿ ಎಸ್ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೂರು ಪಕ್ಷಕ್ಕೂ ಕೂಡ ತುಂಬಾ ಪ್ರತಿಷ್ಠಿತ ಕ್ಷೇತ್ರವಾಗಿ ಹೊರ ಆಗಿರುವಂತದ್ದು ಸೊ ಎಲ್ಲದಕ್ಕೂ ಕಾದ್ ನೋಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಲೋಕಸಮರ ಕಾರ್ಯಕ್ರಮ